ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ನೇನು ಕೆಲಸ ನನ್ಗೂ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು. ಏ ಸರ್ವಮಂಗಳ, ಏನಾಯ್ತು? ಯಾಕಂಗ್ ಕಿರ್ಸ್ಕೊತಾ ಇದೀಯ ಅಣ್ಣ? ಅತ್ತಿಗೆ, ನೀವಿಬ್ರು ನನ್ನ ಕ್ಷಮಿಸ್ಬಿಡ್ರಿ. ಏನ ಕ್ಷಮಿಸೋದ? ಅತ್ತಿಗೆ, ನೀನ್ ಹೇಳಿದ್ದು ದಿಟ, ಇದ್ರಾಗೆ ತುಳ್ಸಿದ್ದು ಯಾವ ತಪ್ಪು ಇಲ್ಲ, ಎಲ್ಲ ಅಯೋಗ್ಯ ಅಭಿದೆ ತಪ್ಪು. ಅವನು ನಂಬಿ ನಾವು ಮೋಸ ಹೋಗ್ಬಿಟ್ವಿ. ಮಾವ, ಅತ್ತೆ, ಇಂದ್ರ ಮಾವನ ಅಭಿ ಕಿಡ್ನಾಪ್ ಮಾಡಿ ಆ ವಿಷಯನ ತುಳ್ಸಿಗ್ ಹೇಳಿ ಅವಳಿಗೆ ಹೆದರ್ಸಿ ಪತ್ರ ಬರೆಸ್ಕೊಂಡು ಇವಾಗ ಇಂದ್ರ ಮಾವ ಇರೋ ಕಡೆನೆ ತುಳ್ಸಿನ ಕರೆಸ್ಕೋತಿದ್ದಾನೆ. ತುಳ್ಸಿನ್ ಬಿಟ್ಟು ನಾನ್ ಯಾರನ್ನು ಪ್ರೀತಿಸಿಲ್ಲ. ನನ್ ಮನ್ಸಲ್ಲಿ ತುಳ್ಸಿನ್ ಬಿಟ್ಟು ಬೇರೆ ಯಾರಿಗೂ ಜಾಗನೂ ಇಲ್ಲ. ಗಂಡನ್ಗೋಸ್ಕರ ಇನ್ಮೇಲೆ ತುಳ್ಸಿ ನಾನ್ ಹೇಳ್ದ ಕೇಳೇ ಕೇಳ್ತಾಳೆ. ಅಯ್ಯೋ ಪಾಪಿ, ನನ್ ಸೊಸೆ ಕಾಟ ಕೊಡಕ್ಕೆ ಇಷ್ಟೆಲ್ಲ ಮಾಡದ್ನ? ಅಯೋಗ್ಯ, ನನ್ ಮಗನ ಸೊಸೆನ ಎಲ್ ಬಚ್ಚಿಟ್ಟಿದ್ದಾನೋ ಗೊತ್ತಿಲ್ಲ. ನನ್ ಸೊಸೆಗೆ ಅದೇನ್ ಕಾಟ ಕೊಡ್ತಿದ್ದಾನೋ? ಅಯ್ಯೋ ದೇವ್ರೆ, ಹೀಗೇನ್ ಮಾಡೋದು? ಮಾವ, ಅಬಿದು ಹೊಸ ನಂಬರ್ ನನಗೆ ಗೊತ್ತಾಗಿದೆ. ಮಾವ, ನಾವ್ ಆ ನಂಬರ್ ತಗೊಂಡು ಪೊಲೀಸ್ ಸ್ಟೇಷನ್ ಕೊಟ್ರೆ ಪೊಲೀಸ್ ಅವರು ಆ ನಂಬರ್ ಟ್ರೇಸ್ ಮಾಡಿ ಅವ್ನ ಎಲ್ಲಿದ್ದಾನೆ ಅಂತ ಕಂಡು ಹಿಡಿತಾರೆ. ಹೌದಾ? ಹಾಗಾದ್ರೆ ನೋಡ್ರಿ, ಈಗಲೇ ಪೊಲೀಸ್ ಸ್ಟೇಷನ್ ಹೋಗೋಣ. ಸಾವಿತ್ರಿ, ಶಿವರಾಜ್ಗೆ ಫೋನ್ ಮಾಡಿ ಈಗಲೇ ಪೊಲೀಸ್ ಸ್ಟೇಷನ್ ಬರಕ್ ಹೇಳು. ಹಂಗೆ ಆಗ್ಲಿ ರೀ. ಶಿವಣ್ಣ, ಕೆಂಪ ತುಳ್ಸೋನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಕೆಂಪ, ನಿನ್ಗೆ ಎಲ್ಲೂ ಸಿಗ್ಲಿಲ್ವಾ? ಇಲ್ಲ, ಎಲ್ಲಾ ಕಡೆ ಹುಡ್ಕೋದೆ ಎಲ್ಲೂ ಸಿಗ್ಲಿಲ್ಲ. ಎಲ್ಲಿ ಹುಡ್ಕೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರು ಶಿವಣ? ಅತ್ತೆ ಹೇಳಿ. ಅತ್ತೆ, ಇಂದ್ರ ತುಳಸಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಶಿವರಾಜು, ಆ ಅಭಿ ಹೊಸ ಫೋನ್ ನಂಬರು ಭಾರ್ಗವಿ ಗೊತ್ತಾಗೈತೆ. ಅದನ್ನ ಪೊಲೀಸ್ನವ್ರು ಕೊಟ್ರೆ ಅವರು ಅವನ್ ಎಲ್ಲವನ್ನೇ ಅಂತ ಕಂಡಿಡಿತಾರಂತಲ್ಲ. ಅದಕ್ಕೆ ನಾನು ನಿಮ್ಮ ಮಾವ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಪ್ಪ, ನೀನು ಅಲ್ಲಿಗೆ ಬಾರೋ. ಸರಿ ಅತ್ತೆ, ಈಗಲೇ ಬರ್ತೀನಿ. ಏನ್ ಶಿವಣ? ಅಭಿ ನಂಬರ್ ಸಿಕ್ಕಿದೆಯಂತೆ, ಅವ್ರು ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾರೆ. ಬನ್ನಿ, ಹೊರಡೋಣ. ನಡಿ ಹೋಗೋಣ. ನಡೀರಿ, ಬಿರ್ನೆ ಹೋಗೋಣ. ತುಳ್ಸಿ ಒಬ್ಳೇ ಬರ್ತಿದ್ದಾಳೆ, ಅವಳ ಜೊತೆ ಯಾರೂ ಬರ್ತಿಲ್ಲ. ಇವಳಿವಾಗ ನನ್ನ ದಾರಿಗೆ ಬಂದ್ಲು. ಸೂಪರ್ ಚಿನ್ನ. ಈ ಕಾಡಲ್ಲಿ ಮಾವನ ಅಭಿ ಎಲ್ಲಿಟ್ಟಿದ್ದಾನೆ ಅಂತ ಗೊತ್ತಾಗ್ತಿಲ್ವಲ್ಲ. ನೀನ್ ಹೇಳಿ ಜಾಗಕ್ಕೆ ಬಂದಿದ್ದೀನಿ, ನೀನ್ ಎಲ್ಲಿದ್ಯಾ? ತುಳಸಿ, ನೀನ್ ಒಬ್ಳೆ ಬಂದಿದ್ಯಾ, ಇಲ್ಲ ನಿನ್ ಜೊತೆಗ್ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದಿದ್ಯಾ? ಇಲ್ಲ, ನಾನೊಬ್ಳೆ ಬಂದಿದ್ದೀನಿ. ವೆರಿ ಗುಡ್. ಈಗ ನಾನ್ ಹೇಳೋ ರೂಟಲ್ಲೇ ಬಾ. ಹಾಗೆ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗಿ ಒಂಚೂರ್ ರೈಟ್ ಬಂದ್ರೆ ಅಲ್ಲಿ ಒಂದು ಮನೆ ಇದೆ, ಅಲ್ಲಿಗ್ ಬಾ. ಮನೆನಾ? ಹಾ, ಕಾಡಲ್ಲಿರೋ ಮನೆ. ಆ ಮನೆ ಒಳಗಡೆ ಬಾ. ಭಯ ಪಡ್ಬೇಡ ತುಳ್ಸಿ, ಧೈರ್ಯವಾಗ್ ಬಾ. ಅಲ್ಲಿ ನಿನಗ್ ಬೇಕಾಗಿರೋದು, ನನಗ್ ಬೇಕಾಗಿರೋದು ಎರಡೂ ಸಿಗತ್ತೆ. ಕಮಾನ್ ಬಾ.
ಇನ್ನೊಂದು ಸ್ವಲ್ಪ ರೌಂಡ್ಸ್ಗೆ ಹೋಗಿ ಬರ್ತೀನಿ. ಸ್ಟೇಷನ್ ಕಡೆ ನೋಡ್ಕೊಳ್ಳಿ, ದೊಡ್ಡ ಸಾಯೊಬ್ರು ಬಂದರೆ ಹೇಳಿ. ಮೇಡಮ್. ಶಿವರಾಜು, ನೀವೇನಿಲ್ಲಿ? ಮೇಡಮ್, ಸರ್ವಮಂಗಳ ಅವರಿಗೆ ಅಭಿ ಹೊಸ ನಂಬರ್ ಸಿಕ್ಕಿದೆ ಅಂತ ಮಾವ ಹೇಳಿದ್ರು, ಅದಕ್ಕೆ ಅವ್ರು ಇಲ್ಲಿಗೆ ಬರ್ತೀನಿ ಅಂತಾನು ಹೇಳಿದ್ರು. ಅವ್ರೇನಾದರೂ ಬಂದಿದ್ರ? ಹೌದಾ, ಯಾರು ಬಂದಿಲ್ವಲ್ಲ. ಮಾವ, ಚಿಕ್ಕಮ್ಮನ್ಗೆ ಫೋನ್ ಮಾಡಿ. ಶಿವಣ, ನಂಜಮ್ಮಯ್ಯ ಅತ್ತೆ ಬಂದ್ರು. ಮಾವ, ಅತ್ತೆ ಬನ್ನಿ. ಇನ್ಸ್ಪೆಕ್ಟರ್ ಅಮ್ಮ, ನಮ್ಗೆ ಅಭಿದು ಹೊಸ ನಂಬರ್ ಸಿಕ್ಕೈತೆ. ಗೊತ್ತಾಯ್ತು, ಶಿವರಾಜ್ ಅವ್ರು ಹೇಳಿದ್ರು. ಹಲೋ, ನಾನೊಂದು ನಂಬರ್ ಹೇಳ್ತೀನಿ, ಆ ಫೋನ್ ನಂಬರ್ ಯಾವ ನೆಟ್ವರ್ಕ್ ಲಿಮಿಟಲ್ಲಿ ಇದೆ ಅಂತ ಟ್ರೇಸ್ ಔಟ್ ಮಾಡಿ ನನ್ಗೆ ಇನ್ಫಾರ್ಮ್ ಮಾಡಿ. ನಂಬರ್ ಹೇಳಿ. 9999 8686. ಸರಿ, ನಾನು ವೇಟ್ ಮಾಡ್ತಾ ಇರ್ತೀನಿ, ಬೇಗ ಹೇಳಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಗೊತ್ತಾಗುತ್ತೆ. ಹಲೋ, ಎಲ್ಲಿ? ಸೂಜಿ ದಬ್ಬೆ ಕಾಡಲ್ಲ.